ಕ್ರಿಸ್ಪಿ ಲಾಲಿಪಾಪ್ಗೆ ಅರ್ಧ ಕೆ ಜಿ ಲಾಲಿಪಾಪ್ ತಗೊಂಡಿದ್ದೀನಿ. ಇದೆಲ್ಲ ತೊಳೆದು ನೀರೆಲ್ಲ ಚೆನ್ನಾಗಿ ಸೋಸ್ಕೋಬೇಕು. ಇದಕ್ಕೆ ಅರ್ಧ ಕಪ್ಪು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 10 ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಹಾಕೋಬೇಕು. ನೋಡಿ, ಈ ಥರ ಚೀಸ್ ಕ್ಯೂಬ್ಸ್ ಸಿಗತ್ತೆ ಅಂಗಡಿಯಲ್ಲಿ. ಇದನ್ನ ತುರ್ದಿ ಹಾಕೋಬೇಕು. ನೋಡಿ, ಈ ಥರ ತುರ್ಕೊಂಡಿದ್ದೀನಿ. ಇದನ್ನ ಹಾಕೋಬೇಕು. 1¼ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋಬೇಕು. 1½ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು. 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಬೇಕು. ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕೋಬೇಕು, 1 ಟೀ ಸ್ಪೂನ್ ಅಷ್ಟು. ಸ್ವಲ್ಪ ಕಾರ್ನ್ಫ್ಲೋರ್, 1½ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ 1 3 ಅನ್ನ ಹಾಕೋವರು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಮಲೈ ಫ್ರೈಡ್ ಲಾಲಿಪಾಪ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ 1 3 ಅವರ್ ಇಟ್ಕೊಂಡಿದ್ದೆ. ಇವಾಗ 4 ಅವರ್ ಆಗಿದೆ ಮ್ಯಾರಿನೇಟ್ ಆಗಿ. ಇವಾಗ ಇದನ್ನ ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿಬಿಟ್ಟು ಕರಿಬೇಕು. ನೋಡಿ, ಇದು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಡ್ರೈ ಆಗಿರಬೇಕು ಬ್ರೆಡ್ ಕ್ರಮ್ಸು, ಮಾಯಿಸ್ಟ್ ಇರಬಾರ್ದು. ಇಲ್ಲಿಗೆ ಕೋಟ್ ಮಾಡ್ಕೋಬೇಕು. ಎಲ್ಲಾನು ಇದೇ ತರ ಕೋಟ್ ಮಾಡ್ತಾ ಇರಬೇಕು. ನೋಡಿ, ಎಣ್ಣೆ ಕಾದಿದೆ. ಇವಾಗ ಇದು ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡ್ಕೊಂಡಿದ್ವಲ್ಲ, ಇದು ಬಿಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು ಇದನ್ನ. ಇದು 1-2 ನಿಮಿಷ ಬೆಂದಾದ್ಮೇಲೆ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ತಿರ್ಗಾ ಬಿಡಬೇಕು. ಅದರಲ್ಲೇ 2 ಸತಿ ಬೇಯಿಸ್ಕೋಬೇಕು, ಆವಾಗ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ಎಣ್ಣೆ ಹಿಂಗೆ ಇಟ್ಕೊಂಡಿರಬೇಕು, ಎಣ್ಣೆ ಕಾಯುತ್ತೆ. ಇವಾಗ ತಿರ್ಗಾ ಮೊಟ್ಟೆ ಬಿಡಬೇಕು, ಆವಾಗ ಕ್ರಿಸ್ಪಿ ಆಗುತ್ತೆ. ಇದು ಇವಾಗ ಆಗಿದೆ. ಇದು 1-5 ನಿಮಿಷ ಬೇಕಾಗತ್ತೆ ಬೇಯಕ್ಕೆ. ನೋಡಿ, ಮಲೈ ಫ್ರೈಡ್ ಲಾಲಿಪಾಪ್ ರೆಡಿ ಆಗಿದೆ. ತುಂಬ ರುಚಿಯಾಗಿ ಬಂದಿದೆ. ಯಾವಾಗಲೂ ಕಬಾಬ್ ಮಾಡ್ತಿರ್ತೀವಲ್ಲ, ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.